5 ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ಕೊನೆ ಕಸರತ್ತಿಗೆ ಇವತ್ತೇ ಕೊನೆ ದಿನ. ರಾಜ್ಯದ 5 ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರ ಬುಧವಾರ ರಾತ್ರಿಗೆ ಕೊನೆಗೊಳ್ಳಲಿದ್ದು, ಮುಂದಿನ 2 ದಿನಗಳ ಕಾಲ ಅಭ್ಯರ್ಥಿಗಳು ಮನೆ ಮನೆಗೆ ಹೋಗಿ ಪ್ರಚಾರ ನಡೆಸಲಿದ್ದಾರೆ. ಈಗಾಗಲೇ ಕಳೆದ 15 ದಿನಗಳಿಂದ ಕಾಂಗ್ರೆಸ್, ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು 5 ಕ್ಷೇತ್ರಗಳಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ಆಂತರಿಕ ದ್ವೇಷಗಳಲ್ಲೆವನ್ನ ಬದಿಗಿಟ್ಟಂತೆ ಕಂಡುಬರುತ್ತದೆ. ಈ ಮಾತುಗಳ ಮಧ್ಯೆನೆ ಬಳ್ಳಾರಿಯಲ್ಲಿ ವಿ ಸೋಮಣ್ಣ ಹಾಕಿದ ಭವಿಷ್ಯದ ಸಿಎಂ ಬಾಂಬ್ ಒಂದು ಕಮಲ ಪಾಳ್ಯವನ್ನ ಆತಂಕಕ್ಕೆ ದೂಡಿತ್ತು. ಇದರ ಜೊತೆಗೆ ವೇದಿಕೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ಜೊತೆ ಕಾಣಿಸ್ಕೋತಾನೆ ಗೌಡ್ರ ವಿರುದ್ಧ ಹಳೆ ಘಟನೆಗಳನ್ನೇ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಮೈತ್ರಿ ಸರ್ಕಾರವನ್ನ ಆಗಾಗ ಅಲ್ಲಾಡಿಸೋ ಪ್ರಯತ್ನ ನಡೆಸ್ತಾ ಇರೋದು ಉಪಚುನಾವಣೆ ಟೈಮ್ನಲ್ಲಿ ಸ್ಪಷ್ಟವಾಗಿದೆ. ಇದೀಗ ಉಪಚುನಾವಣೆಗೆ ಕೇವಲ 2 ದಿನಗಳು ಬಾಕಿ ಇರೋದ್ರಿಂದ ಈ ಫಲಿತಾಂಶದಿಂದ ಮುಂದಿನ ಲೋಕಸಭಾ ಚುನಾವಣೆ ನಿಂತಿದೆ. ಸಿದ್ದರಾಮಯ್ಯ ಹಾಗೆ ರೆಡ್ಡಿ ಬ್ರದರ್ಸ್ ಮಧ್ಯದ ಹಳೆ ದ್ವೇಷವನ್ನ ಮತ್ತೆ ಚಿಗುರಿಸಿದ್ದು ಬಳ್ಳಾರಿ ಕದನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಟೀಕೆ ಟಿಪ್ಪಣಿ ನಡೆಸೋದಕ್ಕೂ ಕಾರಣವಾಗಿದೆ. ಇನ್ನು ಒಂದ್ ಕಡೆ ಬಂಗಾರಪ್ಪ ಸಹೋದರರ ಸವಾಲ್, ಇನ್ನೊಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್. ಬೆಳಗಾವಿ PLD ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಸಚಿವ DK ಶಿವಕುಮಾರ್ ಜೊತೆಗೆ ಕೋಪ ಮಾಡಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಬಳ್ಳಾರಿಯಲ್ಲಿ ವೇದಿಕೆ ಹಂಚಿಕೊಳ್ಳಲಿಲ್ಲ. ಶಿವಮೊಗ್ಗದಲ್ಲಿ ಬಂಗಾರಪ್ಪ ಸಹೋದರರ ಸವಾಲ್ ಬಿರುಸಾಗಿ ನಡೀತಾ ಇದೆ. ಚುನಾವಣೆಯ ಕಡೆಯ ಕ್ಷಣಗಳಲ್ಲಿ ಶಿವಮೊಗ್ಗದಲ್ಲಿ ಘಟಾನುಘಟಿ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಿದ್ದು CM ಕುಮಾರಸ್ವಾಮಿ, ಮಾಜಿ ಪ್ರಧಾನಿ HD ದೇವೇಗೌಡ, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಶಾಮನೂರು ಶಿವಶಂಕರಪ್ಪ ಮೊದಲಾದವರು ಜಂಟಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಮಂಡ್ಯ ಹಾಗೆ ರಾಮನಗರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ JDS ಕಾರ್ಯಕರ್ತರ ಆಂತರಿಕ ಕಲಹ ಮುಂದುವರೆದಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಪ್ರಧಾನಿ HD ದೇವೇಗೌಡರ ಜೊತೆಗೆ ಕಾಣಿಸಿಕೊಂಡ್ರು ಕೂಡ ಗೌಡ್ರ ವಿರುದ್ಧ ಹಳೆ ಘಟನೆಗಳನ್ನೇ ಅಸ್ತ್ರವಾಗಿ ಪ್ರಯೋಗಿಸುತ್ತಿದ್ದಾರೆ. ಆಗಾಗ ಮೈತ್ರಿ ಸರ್ಕಾರವನ್ನ ಅಲ್ಲಾಡಿಸುವ ಪ್ರಯತ್ನ ಕೂಡ ಮಾಡುತ್ತಿದ್ದಾರೆ. ಇದು ಉಪಚುನಾವಣೆ ಟೈಮ್ನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇನ್ನು ಶಿವಮೊಗ್ಗ, ಬಳ್ಳಾರಿ, ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಗೆ ರಾಮನಗರ, ಜಮಖಂಡಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ November 3 ತಾರೀಕು ಮತದಾನ ನಡೆಯುತ್ತೆ. ಹೀಗಾಗಿ ಮತದಾನ ಆರಂಭಕ್ಕೂ ಮುಂಚೆ 48 ಗಂಟೆಗಳ ಮೊದಲು ಬಹಿರಂಗ ಪ್ರಚಾರ ಕೊನೆಗೊಳ್ಳಲಿದೆ. ಉಪಸಮರ ಅಖಾಡದಲ್ಲಿ ಸೆಣಸಾಡ್ತಿರೋ ಘಟಾನುಘಟಿ ನಾಯಕರು ಗುರುವಾರ ಬೆಳಗ್ಗೆ ತಮ್ಮ ಶಸ್ತ್ರಾಸ್ತ್ರವನ್ನ ಅನಿವಾರ್ಯವಾಗಿ ಕೆಳಗಿಳಿಸಬೇಕು. 5 ಕ್ಷೇತ್ರಗಳಿಗೆ ಉಪಚುನಾವಣೆ November 3 ತಾರೀಕು ನಡೆಯಲಿದ್ದು, ಶಿವಮೊಗ್ಗ, ಬಳ್ಳಾರಿ ಲೋಕಸಭಾ ಕ್ಷೇತ್ರ ಹಾಗೆ ಜಮಖಂಡಿ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಫಲಿತಾಂಶ November 6 ತಾರೀಕು ಹೊರಬೀಳುತ್ತೆ. ಚುನಾವಣೆ ಕೇವಲ 4 ದಿನಗಳು ಬಾಕಿ ಇರುವಾಗ ರಾಜ್ಯ ರಾಜಕೀಯದಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಅಕ್ರಮ ಗಣಿಗಾರಿಕೆ ಸಂದರ್ಭದ ಒಳ ರಾಜಕೀಯವನ್ನ ಮತ್ತೆ ನೆನಪಿಸಿಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯ ಹಾಗೆ ರೆಡ್ಡಿ ಬ್ರದರ್ಸ್ ಮಧ್ಯದ ಹಳೆ ದ್ವೇಷವನ್ನ ಮತ್ತೆ ಚಿಗುರಿಸಿದೆ. ಬಳ್ಳಾರಿ ಕದನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಟೀಕೆ ಟಿಪ್ಪಣಿ ನಡೆಸೋಕೂ ಕಾರಣವಾಗಿದೆ. ಒಟ್ಟಾರೆ ಈ ಎಲ್ಲಾ ಪ್ರಹಸನಕ್ಕೂ ಇನ್ನೇನು ಬ್ರೇಕ್ ಬೀಳದಿದ್ದು November 3 ತಾರೀಕು ಚುನಾವಣೆ ನಡೆಯುತ್ತೆ. ಇದಾದ್ಮೇಲೆ ಪಕ್ಷಗಳ ಭವಿಷ್ಯ ನಿರ್ಧಾರವಾಗುತ್ತೆ.